ಮೋದಿ ಅವರ ತಾಯಿ ಬಗ್ಗೆ ಮುನಿರತ್ನ ಅವಹೇಳನ ಮಾಡಿದ್ದನ್ನು ಬಿಜೆಪಿಯವರು ಸಹಿಸಬಹುದು, ಆದರೆ ನಮ್ಮ ಹೆಣ್ಣು ಮಕ್ಕಳನ್ನು ನಿಂದಿಸುವುದನ್ನು ನಾವು ಸಹಿಸೋದಿಲ್ಲ. ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಗುಡುಗಿದ್ದಾರೆ. ಒಕ್ಕಲಿಗರು ಯಾರ ಋಣದಲ್ಲಿಲ್ಲ. ಮುನಿರತ್ನ ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಿದರೆ ಸಹಿಸಿಕೊಂಡು ಕೂರಲು ಸಾಧ್ಯವಿಲ್ಲ. ಆತ ಮೋದಿಯವರ ತಾಯಿಯ ಬಗ್ಗೆ ಮಾತನಾಡಿದ್ದನ್ನು ಬಿಜೆಪಿಯವರು ಸಹಿಸಿಕೊಂಡಿರಬಹುದು, ಆದರೆ ನಮಗೆ ಅದು ಸಿಟ್ಟು ಬೇಸರ ತರಿಸುತ್ತದೆ. ಈಗ ಅದೇ ಮುನಿರತ್ನ ನಮ್ಮ ಸಹೋದರಿಯರು ಹಾಗೂ ಹೆಣ್ಣು ಕುಲಕ್ಕೆ ಮಾಡಿರುವ ಅಪಮಾನವನ್ನು ನಾವು ಸಹಿಸೋದಿಲ್ಲ ಎಂದು ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನನಗೆ ಮಾಹಿತಿ ಮಾಧ್ಯಮದ ಮುಖಾಂತರ ನೋಡಿದ್ದೇನೆ, ಸಂಪೂರ್ಣ ಮಾಹಿತಿ ಇಲ್ಲ. ಸಂಪೂರ್ಣ ಮಾಹಿತಿ ಇಲ್ಲದೆ ಇರೋದ್ರಿಂದ ನಾನೇನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಇವತ್ತು ಎಲ್ಲ ವಿಚಾರಗಳನ್ನ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕಿ ಮಾತನಾಡ್ತೀನಿ. ಕೆಲವೊಂದು ವಿಚಾರಗಳು ಗಮನಿಸಿದಾಗ ಕೆಲವು ಮಾಧ್ಯಮದಲ್ಲಿ ಏನು ಸ್ಟಿಂಗ್ ಆಪರೇಷನ್ ಮುಖಾಂತರ ಏನು ಮಾಡಿ ಬಂದಿದೆ, ಅದನ್ನು ನೋಡಿದಾಗ ಬಹುಶಃ ಆಶ್ಚರ್ಯನೂ ಆಗ್ತದೆ, ದಿಗ್ಭ್ರಮೆಯೂ ಆಗ್ತದೆ, ಭಯನೂ ಆಗ್ತದೆ. ಯಾವ ರೀತಿಯಾಗಿ ನಾವು ಸಾರ್ವಜನಿಕ ಜೀವನವನ್ನು ನಡೆಸಬೇಕಾಗ್ತದೆ ಅಂತ ಹೇಳಿ. ಸೊ ಇಂಥ ಒಂದು ಆಲೋಚನೆಗಳು ಸಾಮಾನ್ಯ ವ್ಯಕ್ತಿಗಳಿಗೆ ಬರೋದಿಲ್ಲ. ಇಂಥ ಆಲೋಚನೆಗಳು ಕೇವಲ ಒಂದು ಕ್ರಿಮಿನಲ್ ಹಿನ್ನೆಲೆ ಇದ್ರೆ ಮಾತ್ರ ಬರಲಿಕ್ಕೆ ಸಾಧ್ಯ ಅಂತ ಕಾಣಿಸ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಚಿಂತನೆಗಳನ್ನು ಮಾಡಿರಬೇಕು ಸರ್ಕಾರ, ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆಯನ್ನ ಮಾಡಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಸರ್ಕಾರವನ್ನ ಮತ್ತು ತಮ್ಮನ್ನು ಕೂಡ ನಾನು ಕೇಳೋದು ಇಷ್ಟೇ. ನೀವು ರಾಜಕೀಯವಾಗಿ ಯಾವ ಥರ ತಗೋತಿರೋ ಗೊತ್ತಿಲ್ಲ, ಇದು ರಾಜಕೀಯ ಹೇಳಿಕೆ ಆಗಬಾರ್ದು. ಎಲ್ಲ ಪಕ್ಷದಲ್ಲೂ ಎಲ್ಲ ನಾಯಕರುಗಳಿಗೂ ಕೂಡ ಇಂಥದ್ದೇ ಪರಿಸ್ಥಿತಿಗಳು ಚಿಂತನೆಗಳು ಶುರು ಆಯಿತು ಅಂತ ಅಂದರೆ ಬಹಳ ಕಷ್ಟ ಆಗುತ್ತೆ. ಸೊ ಅದನ್ನ ಇದು ಬಹುಶಃ ನನ್ನ ಜೀವನದಲ್ಲಿ ನಾನು ಬಹಳ ಚಿಕ್ಕ ವಯಸ್ಸಿನಿಂದ ಬಹಳಷ್ಟು ಜನ ಎಲ್ಲ ಜಾತಿ ಧರ್ಮದ ಜೊತೆ ಒಡನಾಡಿ ಕೆಲಸ ಮಾಡ್ಕೊಂಡು ಬಂದಿದ್ದೆ. ಇಂಥ ಪದಗಳನ್ನ ನಾನು ಕೇಳೇ ಇಲ್ಲ. ಇಂಥ ಪದಗಳನ್ನ ಅದು ಕೇಳುವಂತದ್ದೇ ಇಲ್ಲ. ಅದನ್ನ ನೀವು ಸಮರ್ಥನೆ ಮಾಡ್ಕೋತೀವಿ ಅಂತ ಅಂದ್ರೆ ಅದಕ್ಕಿಂತ ದೌರ್ಭಾಗ್ಯ ಇನ್ನೇನಿದೆ? ಅವ್ರಿಗೆ ನಾಚಿಕೆ ಆಗ್ಬೇಕು, ಅವ್ರು ಯಾತಕ್ಕೋಸ್ಕರ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಿಡಿ, ಒಕ್ಕಲಿಗರು ಅನ್ನದ್ಬಿಡಿ, ಹೆಣ್ಣು ಕುಲಕ್ಕೆ ಅಪಮಾನ ಮಾಡಿದ್ದಾರೆ. ಹೆಣ್ಣು ಕುಲಕ್ಕೆ ಅಪಮಾನ ಮಾಡುವಂತ ಒಂದು ಕೆಲಸ. ನನಗೊಂದು ಕತೆ ಹೇಳ್ತಾ ಇದ್ದೆ ಹಿನ್ನೆಲೆ ಮಾಧ್ಯಮದವ್ರನ್ನ ಯಾವ ರೀತಿಯಾಗಿ ಅವರು ಟಾರ್ಗೆಟ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ರು ಕಳೆದ ಒಂದು 20 ವರ್ಷಗಳ ಹಿಂದೆ ಅಂತಕ್ಕಂಥದ್ದು. ಸುಖೇಶ್, 20 ವರ್ಷಗಳ ಹಿಂದೆ ಯಾವ ರೀತಿಯಾಗಿ ಚಿಂತನೆ ಆಲೋಚನೆಗಳಿತ್ತು ಅಂತ ಹೇಳಿ ಯಾರೋ ಒಂದು ಕತೆ ಹೇಳಿ. ಬಹುಶಃ ಅವೆಲ್ಲವನ್ನೂ ಕೂಡ ಅವರು ಮೆಲುಕು ಹಾಕ್ಬೇಕು ಅಂತ ಹೇಳಿ ನನ್ನ ಭಾವಿಸ್ತೀನಿ. ಬಿಜೆಪಿ ನಾಯಕರನ್ನು ಒಕ್ಕಲಿಗ ಮುನಿರತ್ನವರು ಬೆಂಬಲಿಸ್ತಾರೆ, ಅವರ ವಿರುದ್ಧ ಒಂದಷ್ಟು ಸಮುದಾಯದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಚರ್ಚೆ ಸೇರಿದಾಗ ಅವ್ರು ಸಭೆ ಕರೆದಿದ್ದಾರೆ, ಸಭೆ ಕರೆದಾಗ ಏನೇನು ವಿಚಾರಗಳು ಬರುತ್ತೆ, ಏನ್ ಬರುತ್ತೆ ಮಾತಾಡ್ತೀವಿ. ಕ್ಯಾಶುವಲ್ ಸಭೆ ಜೊತೆಗೆ ಸಾಮಾಜಿಕ ಆದಂತ ಅಪಮಾನ ಇದು ಒಬ್ಬರಿಗಾಗಿರುವಂತದ್ದಲ್ಲ. ನಿಮ್ಮಗಳ ಕೆಲಸನೂ ಕೂಡ ನಿಮ್ಮಗಳ ಮಾರ್ಗದರ್ಶನ ಕೂಡ ಬಹಳ ಮುಖ್ಯ ಅಂತ ಹೇಳಿ ನಾನು ಭಾವಿಸ್ತೀನಿ. ಸರ್, ಇಂಥ ಕ್ರಿಮಿನಲ್ ವ್ಯಕ್ತಿಗಳ ಎಲ್ಲೋ ಕಡೆ ಕಾಂಗ್ರೆಸ್ ಬೆಳೆಸಿ ತಪ್ಪು ಮಾಡ್ತಾರೆ ಸರ್? ನಾನು ಅದ್ರ ಬಗ್ಗೆ ಮಾತನಾಡಿ ಹೋಗೋದಿಲ್ಲ. ಕಾಂಗ್ರೆಸ್, JDS, BJP ಅಂತೇಳಿ
ಇದೊಂದು ಅಸಹ್ಯಕರವಾದಂತ ಒಂದು ಯಾವ ರೀತಿ ಪದ ಬಳಸ್ಬೇಕು ಅಂತ ಕೂಡ ನನಗೆ ಅರ್ಥ ಆಗಿದೆ. ರಾಜಕಾರಣ ಮಾಡಬೇಕಾ ಬಿಡಬೇಕಾ ಯಾತಕ್ಕೋಸ್ಕರ ಇದೆಲ್ಲ ಮಾಡಬೇಕು ಅಂತಲೂ ಕೂಡ ಚಿಂತನೆ ಬರುತ್ತೆ. ಯಾವ ಧೈರ್ಯದ ಮೇಲೆ ಮನೆಯಿಂದ ಆಚೆ ಹೋಗ್ಬೇಕು, ನಾವು ಬೇರೆ ಬೇರೆ ರೀತಿ ಎಂಥವ್ರನ್ನ ಬೇಕಾದ್ರೆ ವಿರೋಧಿಗಳನ್ನ ಎದುರಿಸೋಣ, ಆದರೆ ಈ ಥರ ಚಿಂತನೆಗಳನ್ನ ಮಾಡ್ತಕ್ಕಂಥವ್ರ ಮಧ್ಯೆ ಕೆಲಸ ಮಾಡೋದು ಹೇಗೆ ಅನ್ನೋದು ಮಾಡ್ತೀವಿ. ಸಂಪೂರ್ಣ ನಿಜವಾಗ್ಲೂ ಹೇಳ್ತೀನಿ, ನನ್ನ ಮಾಹಿತಿ ಇಲ್ಲ. ರಾತ್ರಿ 10:11 ನಾನು ಟಿವಿ ನೋಡ್ತಾ ಇದ್ದಾಗ ದೂರು ದಾಖಲಾಗಿದೆ, ಟಿವಿನಲ್ಲಿ ವರದಿ ಬರ್ತಾ ಇದೆ. ಅದನ್ನ ಇವತ್ತು ನಾನು ವಿಚಾರ ತಿಳಿತೀನಿ, ಏನು ಸಂಪೂರ್ಣ ಮಾಹಿತಿ ಏನು ಅಂತ ಕೇಳ್ತೀನಿ. ಕೇಳ್ಬಿಟ್ಟು ಅದನ್ನ ಇಂಥ ಕ್ರಿಮಿನಲ್ ವ್ಯಕ್ತಿಗಳು ಸರ್ ತಮ್ಮ ಸ್ನೇಹಿತರಾಗಿದ್ರು ಅನ್ನೋದನ್ನ ಪಶ್ಚಾತ್ತಾಪ ಇದೆ ಅಂತ ಸರ್. ನಾನು ಯಾವತ್ತೂ ಕೂಡ ಒಳ್ಳೇದನ್ನ ಬಯಸೋಣ, ನಾನು ಯಾರಿಗೂ ಕೆಟ್ಟದನ್ನ ಬಯಸೋಣ, ಆದ್ರೆ ಯಾರಿಗೂ ಹೆದರ್ಕೊಳ್ಳುವಂತ ಪರಿಸ್ಥಿತಿ ನನ್ನಾಗಿಲ್ಲ. ಎಂಥದ್ದೇ ಸಂದರ್ಭ ಬಂದು ಯಾರಿಗೂ ಹೆದರ್ಕೊಳ್ಳುವಂತ ಪರಿಸ್ಥಿತಿ, ಆದ್ರೆ ಇದು ನಾವು ಯಾವ ರೀತಿಯ ಸಂದೇಶವನ್ನ ಸಮಾಜಕ್ಕೆ ಕೊಡ್ತಾ ಇದ್ದೀವಿ ಅನ್ನೋದೇ ಮುಖ್ಯ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.